ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿ ಟಿ ಯು ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ನಿಮಗೆ ಹೊಸದಾಗಿ ಬಂದ್ಬಿಟ್ಟು ರೆಸ್ಯೂಮ್ ಎಂಟ್ರಿ ಕೊಟ್ಟಿದ್ದಾರೆ. ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿ ರೆಸ್ಯೂಮ್ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಯಾವ ವಿದ್ಯಾರ್ಥಿಗಳಂದರೆ, ಯಾರು ಹೊಸದಾಗಿ ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದೀರ ಮತ್ತು ಯಾರು ಹೊಸದಾಗಿ ಸೆಕೆಂಡ್ ಇಯರ್ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಆಗಿರ, ಏನು ಬ್ಯಾಚ್ 2021 22 ಸಾಲಿನಲ್ಲಿ ಯಾರು ಅಡ್ಮಿಷನ್ ಆಗಿದ್ದರೆ ಅವರು ಕಂಪಲ್ಸರಿ ನಿಮ್ಮ ಯು ಜಿ ಮತ್ತು ಪಿ ಜಿ ಪ್ರೋಗ್ರಾಮ್ನಲ್ಲಿ ಕಂಪಲ್ಸರಿ ನೀವು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಫಾರ್ಮ ಸ್ಟೂಡೆಂಟ್ ರೆಸ್ಯೂಮ್ನ ಫಿಲ್ ಮಾಡಬೇಕಾಗುತ್ತೆ. ಇದು ಕೂಡ ಮ್ಯಾಂಡೇಟರಿ ಆಗಿರ್ತದೆ. ದಿನಾಂಕ ಬಂದುಬಿಟ್ಟು ನಿಮಗೆ ಇದೇ 10ನೇ ತಾರೀಕಿಂದ 10ನೇ ತಾರೀಕಿಂದ ನಿಮಗೆ ಕೊನೆ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 19 2022 ನಿಮಗೆ ಕೊನೆ ದಿನ ದಿನಾಂಕ ಆಗಿರ್ತದೆ. 19ನೇ ತಾರೀಕೊಳಗೆ ನೀವು ನಿಮ್ಮ ರೆಸ್ಯೂಮ್ ಎಂಟ್ರಿನ ಕಾಲೇಜಲ್ಲೇ ಮಾಡಿಸಬೇಕಾಗುತ್ತೆ. ಇದು ಇನ್ನೂ ಕೂಡ ರೆಸ್ಯೂಮ್ ಎಂಟ್ರಿ ಪೋರ್ಟಲ್ ಇನ್ನೂ ಓಪನ್ ಆಗಿಲ್ಲ. ನಾಳೆ 11ನೇ ತಾರೀಕು ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ನಿಮಗೆ ರೆಸ್ಯೂಮ್ ಎಂಟ್ರಿ ಪೋರ್ಟ್ ಓಪನ್ ಆಗುತ್ತೆ. ಆಗ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಡಬೇಕಾಗುತ್ತೆ. ಇದು ನಿಮ್ಮ ಯು ಎಸ್ ಎನ್ ಜನರೇಟ್ ಆಗುತ್ತೆ. ಈ ರೆಸ್ಯೂಮ್ ಎಂಟ್ರಿ ಮೂಲಕ ನಮ್ಮ ಯು ಎಸ್ ಎನ್ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಮ್ಯಾಂಡೇಟರಿ ಆಗಿರ್ತದೆ. ಕಾಲೇಜವರು ವೆರಿಫೈ ಮಾಡಿ ನಿಮ್ಮದು ಡೀಟೇಲ್ಸ್ ಕೂಡ ಎಂಟ್ರಿ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮದು ಸ್ಟೂಡೆಂಟ್ ಡೀಟೇಲ್ಸು, ನಿಮ್ಮ ಕೋರ್ಸ್ ಡೀಟೇಲ್ಸ್ ಎಲ್ಲ ಇಂಪಾರ್ಟೆಂಟಾಗಿ ಅಪ್ಡೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಕಂಪಲ್ಸರಿ ಆಗಿರೋ ಕಾರಣ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಲೇಜ್ ಕಡೆಯಿಂದ ಬೇಗ ನೀವು ರೆಸ್ಯೂಮ್ ಎಂಟ್ರಿನ ಮಾಡಿಸ್ಬೇಕಾಗುತ್ತೆ ಅಂತೇಳಿ ಬಂದಿದೆ. ಇದು ಅಪ್ಡೇಟ್ಸು. ಕಾಲೇಜವರು ನಿಮ್ಮ ಫುಲ್ ಡೀಟೇಲ್ಸ್ ವೆರಿಫೈ ಮಾಡ್ಕೊಂಡು ನಿಮ್ಮದು ಫೋಟೋ ಕೂಡ ಅಪ್ಡೇಟ್ ಮಾಡ್ತಾರೆ. ಮತ್ತು ಬಂದ್ಬಿಟ್ಟು ನಿಮ್ಮ ಪ್ರಿಂಟ್ ಔಟ್ ಮಾಡಿಸ್ಕೊಂಡು ನಿಮ್ಮ ಸೈನ್ ಕೂಡ ಅದರಲ್ಲಿ ಸೈನ್ ನಿಮ್ಮ ಸೈನ್ ಕೂಡ ಮಾಡಿಸ್ಕೊಂಡು ಕಾಲೇಜವರು ಅಡ್ಮಿಷನ್ ಸೆಕ್ಷನಲ್ಲಿ ನಿಮ್ಮ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾರೆ. ನಂತರ ಬಂದ್ಬಿಟ್ಟು ನಿಮಗೆ ಯು ಎಸ್ ಎನ್ ಜನರೇಟ್ ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.